ಮಣಿಪಾಲ್ ಇನ್ ಹೋಟೆಲ್ ಮತ್ತು ಕನ್ವೆನ್ಷನ್ ಸೆಂಟರ್ ವತಿಯಿಂದ ಸಾಧಕರಿಗೆ ಸನ್ಮಾನ ಸಮಾರಂಭ ರವಿವಾರ ಹೋಟೆಲ್ನ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಉಡುಪಿ ಶಾಸಕ ರಘುಪತಿ ಭಟ್ ಅವರು ಮಾತನಾಡಿ, ಉಡುಪಿ ಜಿಲ್ಲೆಯು ಶಿಕ್ಷಣದಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಲು ಇಲ್ಲಿನ ಶಿಕ್ಷಕರ ಬದ್ಧತೆ ಕಾರಣವಾಗಿದೆ. ಶಿಕ್ಷಕ ವೃತ್ತಿ ಅನ್ನೋದಕ್ಕಿಂತಲೂ ಸೇವೆ ಅನ್ನುವ ಮನೋಭಾವದಲ್ಲಿ ಇಲ್ಲಿನ ಶಿಕ್ಷಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಗುಣಮಟ್ಟದ ಶಿಕ್ಷಣ ದೊರಕ್ತಾ ಇದೆ ಅಂತ ತಿಳಿಸಿದರು. ಏನೋ ಮಂಗಳೂರು ಶಾಸಕ ಯುಟಿ ಖಾದರ್ ಮಾತನಾಡಿ, ಪ್ರತಿಭಾವಂತ ವಿದ್ಯಾರ್ಥಿಗಳು ಕೇವಲ ತಮ್ಮ ತಂದೆ ತಾಯಿಯರ ಆಸ್ತಿಯಾಗಿರದೆ ದೇಶದ ಸಂಪತ್ತು ಆಗಬೇಕು. ಈ ನಿಟ್ಟಿನಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಿ ಜನರ ಪ್ರೀತಿಯನ್ನು ಗಳಿಸಬೇಕು. ಎಲ್ಲ ಧರ್ಮಗಳ ಸಾರ ಒಂದೇ ಆಗಿದ್ದು, ಪ್ರೀತಿ, ವಿಶ್ವಾಸ, ಸಹೋದರತ್ವವನ್ನು ಎಲ್ಲರೂ ಕೂಡ ಮೈಗೂಡಿಸಿಕೊಳ್ಳಬೇಕಂತ ತಿಳಿಸಿದರು. ಇನ್ನು ಇದೇ ಸಂದರ್ಭ SSLC ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕವನ್ನು ಪಡೆದ ಉಡುಪಿ ಜಿಲ್ಲೆಯ ವಿದ್ಯಾರ್ಥಿಗಳಾದ ಪುನೀತ್ ನಾಯಕ್, ಆಯೇಷಾ, ಅಜ್ಮಾ, ನೇಹಾ, ನೆಲರಿಯಾ ಕೋತ ಹಾಗೆಯೇ ನೇತ್ರ ವಿಜ್ಞಾನ ಕ್ಷೇತ್ರದ ಸಾಧಕ ಡಾಕ್ಟರ್ ರೋಹಿತ್ ಶೆಟ್ಟಿ ಹಾಗೂ ಮಣಿಪಾಲ KMCಯಲ್ಲಿ 2019 ಚಿನ್ನದ ಪದಕ ವಿಜೇತ ಡಾಕ್ಟರ್ ಸೂಫಿಯನ್ ಇಬ್ರಾಹಿಂ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಅದೇ ರೀತಿ ಮಣಿಪಾಲ KMCಯ ಡೀನ್ ಡಾಕ್ಟರ್ ಶರತ್ ರಾವ್, ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸುಬ್ರಹ್ಮಣ್ಯ ಶೇರಿಗಾರ್, ಹೋಟೆಲ್ನ ಜನರಲ್ ಮ್ಯಾನೇಜರ್ ಡಾಕ್ಟರ್ ರಾಮದಾಸ್ ಪ್ರಭು, ವಿದ್ಯಾರ್ಥಿನಿ ಪ್ರಜ್ಞಾ ಪ್ರಶಾಂತ್ ಅವರನ್ನು ಕೂಡ ಗೌರವಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉದ್ಯಮಿ ಗುರ್ಮೇಶ್ ಶೆಟ್ಟಿ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವ ವಿನಯಕುಮಾರ್ ಸೊರಕೆ ಹಾಗೆಯೇ ಮಣಿಪಾಲ್ ಇನ್ ಇದರ ಆಡಳಿತ ನಿರ್ದೇಶಕರಾದ ಇಬ್ರಾಹಿಂ ಮೌಲಾನಾ ಸ್ವಾಗತಿಸಿದ್ರು. ಮಾರುಕಟ್ಟೆ ವಿಭಾಗದ ಇಲ್ಯಾಸ್ ಕಾಪು ವಂದಿಸಿದ್ರು. ಪ್ರಶಾಂತ್ ಶೆಟ್ಟಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಮೀನು ಬುಟ್ಟಿಯನ್ನು ಹೊತ್ತು ಕಠಿಣ ಪರಿಶ್ರಮದಿಂದ ಮೇಲೆ ಬಂದಂಥವರು ಇಬ್ರಾಹಿಂ ಮೌಲಾನರವರು, ಅದೇ ರೀತಿ ಪುನೀತ್ ನಾಯ್ಕರವರು ಮಲ್ಪೆಯ ಬಂದರ್ನಲ್ಲಿ ಮೀನುಗುತ್ತಿಗಳ ಹೊರುವ ಕಾಯಕದಲ್ಲಿ ಇದ್ದರೂ ಸಹ ಶೈಕ್ಷಣಿಕ ಕ್ಷೇತ್ರದಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಅನ್ನ ಉಡುಪಿ ಜಿಲ್ಲೆಯ ಮುಖೇನ ತಪ್ಪಾಗಿಸಿಕೊಂಡಂಥವರು ಮಲ್ಪೆ ಪ್ರೌಢಶಾಲೆಯ ವಿದ್ಯಾರ್ಥಿ. ಈ ಕಾರ್ಯಕ್ರಮದ ಸಭೆ ನೆನಪಿಗೆ ಬದುಕು ಬಂಗಾರವಾಗಲಿ. ಜಿಲ್ಲೆಗೆ ಕೀರ್ತಿಯನ್ನು ತಂದಿರುವಂಥ ಆಯಿಷಾ ಅಜರವರಿಗೆ ಗೌರವದ ಶಾಲಿನ ಹೊದಿಕೆ. ತಮ್ಮಲ್ಲಿ 623 ವಿದ್ಯಾರ್ಥಿಗಳನ್ನ ಒಂದು ಗೌರವಿಸತಕ್ಕಂಥ ಕಾರ್ಯಕ್ರಮ, ಪ್ರತಿಭಾ ವಿದ್ಯಾರ್ಥಿಗಳನ್ನು ಗೌರವಿಸತಕ್ಕಂಥ ಕಾರ್ಯಕ್ರಮ, ಅತ್ಯುತ್ತಮವಾದಂಥ ಕಾರ್ಯಕ್ರಮ. ಸಹೋದರತೆ, ಜಾತ್ಯಾತೀತಿಯ ಮನೋಭಾವನೆಯನ್ನು ಹೊಂದಿರತಕ್ಕಂಥ ಕಾರ್ಯಕ್ರಮ. ಅದೇ ರೀತಿ ನೇಹಾ, ನೆಲೇರಿಯಾ ಕೋಟ ಇವರಿಗೆ ಗೌರವದ ಶಾಲು, ಸುಗಂಧದ ಹಾರ ಕೊರಳಿಗೆ, ಪರತಾಂಬುಲು ಅವರಿಸಿಕೊಂಡ ಪರಿಮಾಣ, ಸಭೆಯ ದೂತಕ ಸ್ಮರಣಿಕೆ ಹಾಗೂ ನಗದು ಪ್ರೋತ್ಸಾಹಧನವನ್ನು ನೀಡಿ ಈ ಮೂಲಕ ಗೌರವಿಸ್ತಾ ಇದ್ದೇವೆ. ನೇಹಾ, ನೆಲೇರಿಯಾ ಕೋಟ ಇವರಿಗೆ ವಂದನೆ ಅಭಿನಂದನೆ. ವೈಸ್ ಚೇರ್ಮನ್ ನಾರಾಯಣ ನೇತ್ರಾಲಯ IBank ವಂದನೆ ಅಭಿನಂದನೆ ಅಭಿನಂದನೆಗಳ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದು ವಿದ್ಯಾಭ್ಯಾಸವನ್ನು ಮಾಡಿದಂಥವರು ಅಮೆರಿಕದ ಪ್ರಸಿದ್ಧ ಶಿಕ್ಷಣ ಸಂಸ್ಥೆಗಳಾದಂಥ ಮಯೋ ಕ್ಲಿನಿಕ್ ಇನ್ಸ್ಟಿಟ್ಯೂಟ್, ಅದೇ ರೀತಿ ಹ್ಯಾರ್ವರ್ಡ್ ಮೆಡಿಕಲ್ ಸ್ಕೂಲ್, ಇಂಗ್ಲೆಂಡಿನ ಕಿಂಗ್ಸ್ ಕಾಲೇಜ್, ಆಸ್ಟ್ರೇಲಿಯಾದ ಫ್ಲಿಟಸ್ ಯೂನಿವರ್ಸಿಟಿಯಲ್ಲಿಯೂ ಸಹ ಅಭ್ಯಾಸವನ್ನು ಮಾಡಿ ಡಾಕ್ಟರ್ ಸೋಫಿಯಾ ಇಬ್ರಾಹಿಂ ಇವರಿಗೆ ಗೌರವಾರ್ಪಣೆ ಸನ್ಮಾನವನ್ನು ಮಾಡತಕ್ಕಂಥದ್ದು ನಮ್ಮೆಲ್ಲರ ಒಂದು ಗಟ್ಟಿಯಾದ ಕರತಾಡತನದ ಮೂಲಕ ನಮ್ಮ ಜಿಲ್ಲೆಯ ಹೆಮ್ಮೆಯ ಒಂದು ವೈದ್ಯ ಇಬ್ರಾಹಿಂ ಅವರಿಗೆ ವಂದನೆ. KMCಯ ಡೀನ್ ಮತ್ತು ಹಾಗೂ ಪ್ರೊಫೆಸರ್ ಅವರಾಗಿರ್ತಕ್ಕಂಥ ವೈದ್ಯ ಗೌರವಿಸ್ತಾ ಇದ್ದಾರೆ. ಡಾಕ್ಟರ್ ಶರತ್ ರಾವ್ ಅವರಿಗೆ ತುಮಕೂರು ನೌಕರ ಸಂಘದ ಜಿಲ್ಲಾಧ್ಯಕ್ಷರಾಗಿ ನೌಕರರ ಸಮಸ್ಯೆಗಳಿಗೆ ಗಟ್ಟಿ ಧ್ವನಿಯಾದಂಥವರು, ಅದೇ ರೀತಿ ಸಮಾಜ ಸೇವೆಯಲ್ಲಿಯೂ ಸಹ ಲಯನ್ಸ್ ಅಂತಾರಾಷ್ಟ್ರೀಯ ಸಮಾಜ ಸೇವಾ ಸಂಸ್ಥೆಗಳಲ್ಲಿ ಒಂದಾದಂಥ ಲಯನ್ಸ್ ಕ್ಲಬ್ನ ಮುಖೇನ ಸಹ ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥವರು ಸನ್ಮಾನ್ಯ ಸುಬ್ರಹ್ಮಣ್ಯ ಶೇರಿಗಾರ್ ಅವರನ್ನ ಈ ಒಂದು ಸಮಾರಂಭದಲ್ಲಿ ಗೌರವಿಸ್ತಾ ಇದ್ದೇವೆ. ಸನ್ಮಾನದ ಗಟ್ಟಿಯಾದ ಚಪ್ಪಾಳೆ ಮೂಲಕ ಪ್ರೀತಿಯ ವಂದನೆ. ಅಭಿವಂದಿಸ್ತಾ ಇದ್ದಾರೆ. ಇದೀಗ ರಾಮದಾಸ್ ಪ್ರಭು ಅವರಿಗೆ ಕೊಟ್ಟಿರುವಂತಹ ಹರಿವಾಣವನ್ನ ಕೈಯಲ್ಲಿ ಕೂಡ ಮಾಡುವುದರೊಂದಿಗೆ सभी ತೂತುವಾದ ಮಣಿಕೆಯನ್ನು ನೀಡಿ ಗೌರವಿಸಬೇಕು ಪುಷ್ಪಗುಚ್ಛವನ್ನು ನೀಡಿ ಈ ಹೋಟೆಲ್ನ ಜನರಲ್ ಮ್ಯಾನೇಜರ್ ಆಗಿರತಕ್ಕಂತ ಡಾಕ್ಟರ್ ರಾಮದಾಸ್ ಪ್ರಭು ಅವರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ಪ್ರೀತಿಯ ವಂದನೆ ಅಭಿನಂದನೆಗಳ ಮೂಲಕ ನಾನು ಸಲ್ಲಿಸುತ್ತಾ ಇದ್ದೇವೆ ಹಾಗಿದೆ आज हमने प्रोग्राम करने में पहले ही सोचा था कि हम तीन कम्युनिटी को साथ में मिला के प्रोग्राम बच्चे और काबू के और हमारे दोस्त श्री शरद राव जी और आखिर में मेरे साथ में मुझे अच्छी सी एडवाइस देने वाली गुरमेश शेट्टी जी, मैं आप सबका तहे दिल से स्वागत करता हूँ। प्रगति है ಈ ಶೈಕ್ಷಣಿಕವಾಗಿ ಪ್ರಗತಿಯನ್ನು ಹೊಂದಿರಬೇಕಾದರೆ ಕೆಲವಾರು ಸಂಘ ಸಂಸ್ಥೆಗಳ ಹಲವಾರು ವ್ಯಕ್ತಿಗಳ ಕೊಡುಗೆ ಇವತ್ತು ಇದೆ। ನಮ್ಮ ಜಿಲ್ಲೆಯಲ್ಲಿ ಆಸ್ಪತ್ರೆ ಬೇಕಾದರೆ ಶಾಲೆ ಬೇಕಾದರೆ ಸರ್ಕಾರವನ್ನು ಕಾದ್ಕೊಂಡು ಕೂತ್ಕೊಳ್ಳಿಲ್ಲ। ಮಠ ಮಂದಿರಗಳು ಚರ್ಚುಗಳು धर्म संस्थे अथवा खासगी संस्थे शैक्षणिक संस्थे नम मकलिगे विद्याभ्यास व्यवस्थे नम जिले शिक्षक शिक्षण अंतर्रे वृत्ति संबल वृत्ति अंत भावे अदान सेवे दृष्टिया ಎರಡನೇದು ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡುವಂತ ದಾನಿಗಳು। ನಮ್ಮ ಜಿಲ್ಲೆಯಲ್ಲಿ ಯಾವುದೇ ವಿದ್ಯಾರ್ಥಿ ಕಲಿಯುವಂತ ಮನಸ್ಸಿದ್ರೆ ಕಲಿಯುವಂತ ಪ್ರತಿಭೆ ಸಿಕ್ಕಿದೆ ಅವರ ಪರವಾಗಿ ವಿದ್ಯಾರ್ಥಿ ಸಮುದಾಯದ ಪರವಾಗಿ ಇವತ್ತು ವಿದ್ಯಾರ್ಥಿಗಳ ಪರವಾಗಿ ಇವತ್ತು ಗೌರವ ಕೊಡುವಂತ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದಾರೆ। ಆದ ಕಾರಣ ಈ ಒಂದು ಕಾರ್ಯಕ್ರಮ ತಾವೆಲ್ಲ ಇವತ್ತು ಮಾರ್ಕ್ಸಾರು ಕಲ್ಕೊಂಡಿದ್ದೀವಿ ಬಹುಶಃ ತಾವಿನ್ನೂ ಕೂಡ ನಿಮ್ಮ ಆ ಶಿಕ್ಷಣ ಇನ್ನಷ್ಟು ಮುಂದೆ ಮುಂದೆ ತೆಗೆದುಕೊಂಡು ಹೋಗಿ ಎಲ್ಲ ಹಂತದಲ್ಲಿ ಕೂಡ ಯಶಸ್ವಿ ಆಗುವ ವಿಚಾರ ತಾವು ಇವತ್ತು ಹಮ್ಮಿಕೊಳ್ಬೇಕು। ಅದೇ ರೀತಿ ದೊಡ್ಡ ಮಟ್ಟದ ಸ್ಥಾನಕ್ಕೆ ಹೋಗಿ ಬಹುಶಃ ನಿಮ್ಮದೇ ಆದ ಜಾರಿ ಎಂದು ಕೊಟ್ಟಿದ್ದಾರೆ ಅದನ್ನು ಸಮಾಜದ ಪ್ರಯೋಜನಕಾರಿಯಾಗಿ ಉಪಕಾರ ಮಾಡೋ ಅವಕಾಶ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ। ನಿಮ್ಮ ತಂದೆ ತಾಯಿಯವರು ಪಟ್ಟಂತ ಶ್ರಮ ನಿಮ್ಮ ಶಿಕ್ಷಕ ವರ್ಗದವರು ನಿಮಗೆ ಎಲ್ಲ ನಿಮ್ಮ ಮಿತ್ರರು ಸಂಬಂಧಿಕರು ಕೊಟ್ಟಂತ ಪ್ರೋತ್ಸಾಹ ಶಾಶ್ವತವಾಗಿ ತಾವೆಲ್ಲರೂ ಕೂಡ ನೆನಪಿಟ್ಕೊಳ್ತೀರೆಂಬ ವಿಶ್ವಾಸ ಕೂಡ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು। ತನೇನು ಉಪವಾಸ ಒಂದಿನ ಮಾಡಲಿಲ್ಲ, ಅತಿಥಿಗಳಿಗೆ ಅನ್ನವನ್ನು ನೀಡಲಿಲ್ಲ, ಜ್ಞಾನ ದಾಸೋಹ ಮೊದಲೇ ಇಲ್ಲ, ಶ್ವಾನ ಸಂಕಟದಂತೆ ಬದುಕಾಯ್ತಲ್ಲ ಅಂತಕ್ಕಂಥ ಮಾತನ್ನು ನಾವು ಕೇಳಿದ್ದೇವೆ। ಹಾಗಾಗಿ ಅದನ್ನು ನೀರಿನ ಬೆಳಿಬೇಕಲ್ಲ, ನಾವು ಕೇಳಿದ್ದೇವೆ ನೀರಿನಿಂದ ಸ್ನಾನ ಮಾಡಿದವರು ಬಟ್ಟೆ ಬದಲಾಯಿಸ್ತಾರೆ, ಬೆವರಿನಿಂದ ಸ್ನಾನ ಮಾಡಿದವರು ಅವರ ಇತಿಹಾಸ ಬದಲಾಯಿಸ್ತಾರಂತೆ। ಆ ನಿಟ್ಟಿನಲ್ಲಿ ಹೇಳ್ತಾರೆ ಜನ್ಮನೇ ಜಾಯತೆ ಜಂತು ಸಂಸ್ಕಾರ ತ್ವಜುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ। ಅಂದರೆ ಹುಟ್ಟಿನಿಂದ ಯಾರು ಶ್ರೇಷ್ಠರೂ ಅಲ್ಲ ಕನಿಷ್ಠರೂ ಅಲ್ಲ, ಆತನ ಸಿದ್ಧಿ ಸಾಧನೆಯಿಂದ ಆತನ ವ್ಯಕ್ತಿತ್ವ ಹುಟ್ಟುಕೊಳ್ತಾನಂತೆ। ಅದಕ್ಕೆ ಹೇಳ್ತಾರೆ ಹುಟ್ಟು ನಮ್ಮ ಆಯ್ಕೆಯಲ್ಲ, ಬದುಕು ನಮ್ಮ ಆಯ್ಕೆಯಲ್ಲ, ಊಳಿಗವು ಕಾಳಗವು ಬಾಳು ಬಾಳದಿರುವುದೆನ್ನುವಂತೆ ನಮ್ಮ ಜನನ ಅದು ನಮ್ಮ ಆಯ್ಕೆ ಅಲ್ಲದಕ್ಕೆ ತಾನೆ ತುಂಬ ಜನ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ।